ನಮಸ್ಕಾರ. ನಮಸ್ತೆ ಸರ್. ಮೃದುಲ, ಎಸ್, ಹಾಂ, ಹೌದು. ಹೇಗಿದ್ರೆ ಮೇಡಮ್? ಫ್ಯಾಟಿ ಲಿವರ್ ಅಂತ ಬಂದಿದ್ರೆ ಫ್ಯಾಟಿ ಲಿವರ್ ಈಗ ಫುಲ್ ಕ್ಲಿಯರ್ ಆಗ್ಬಿಟ್ಟಿದೆ ಸರ್. ಈಗ ಸ್ಕ್ಯಾನಿಂಗ್ ಅಲ್ಲಿ, ಸ್ಕ್ಯಾನಿಂಗ್ ಮಾಡ್ಸ್ಕೊಂಡ್ ಬಂದಿದ್ರಾ? ಹೌದು, ಸೊ ಫ್ಯಾಟಿ ಲಿವರ್ ಇಸ್ ಲಿವರ್ ಇಸ್ ನಾರ್ಮಲ್ ನೌ. ನಾರ್ಮಲ್ ಅಂತ ಬಂದಿದೆ. ಓಕೆ. ಸೊ ನೀವು ಲಾಸ್ಟ್ 6 ಮಂತ್ಸ್ ಬ್ಯಾಕ್ ಬಂದಿದ್ರಿ ಅಲ್ವಾ? ಹಾಂ, ಸೊ ನಾರ್ಮಲ್ ಇನ್ ಶೇಪ್. ಓಕೆ, ಫೈನ್, ಸೂಪರ್. ಸೊ ಎಷ್ಟು ಸಿಟ್ಟಿಂಗ್ ಬಂದಿದ್ರಿ ಇಲ್ಲಿ? ಅರೌಂಡ್ 10 ಸಿಟ್ಟಿಂಗ್ ಅನ್ಕೋತೀನಿ. ಓಕೆ, ಚೆನ್ನಾಗಿ ಆಗಿದ್ರೆ. ಸೆವೆನ್ ಇವಾಗ ಏಟ್ ಅಂತೂ ಇವನ್ ರೆಕಮೆಂಡ್. ಅರ್ನಿಯಾ ಹೇಳಿದ್ರಿ ಅಲ್ವಾ? ಹೌದು ಡಾಕ್ಟರ್, ದಟ್ ಈಸ್ ಅರ್ನಿಯಾ. ಆಲ್ಸೋ ಬೆಟರ್. ಹಾಂ, ಫೈನ್. ಆ ಪೇನ್ ಇನ್ನು ಏನಿದೆ ಇನ್ನೇನು ಬೆಟರ್ ಅನ್ಸುತ್ತೆ ನಿಮಗೆ? ಹೇಳ್ಬೋದು. ಹ್ಞೂ ಬ್ರೆಸ್ಟ್ ಹ್ಞೂ ಲಂಪ್ಸ್ ಇತ್ತು ಬ್ರೆಸ್ಟ್ ಅಲ್ಲಿ, ಹ್ಞೂ ಸೊ ಅದು ಸೈಜ್ ಕಮ್ಮಿ ಕಮ್ಮಿ ಆಗಿದೆ. ಆಗಿದೆ. ಗುಡ್. ಸೊ ಆಲ್ಮೋಸ್ಟ್ 1 ವರ್ಷ ಆದ್ಮೇಲೆ ಬರ್ತಾ ಇದ್ದೀರಾ, ಇವಾಗ ಯಾಕೆ ಬಂದ್ರಿ? ಈಗ ಕಿಡ್ನಿಲಿ ಸ್ಟೋನ್ ಅಂತ ಬಂದಿದೆ ಸ್ಕ್ಯಾನಿಂಗ್ ಅಲ್ಲಿ, ಸೊ ಅದೇ ಟ್ರೀಟ್ಮೆಂಟ್ ಗೋಸ್ಕರ ಬಂದಿದೆ. ಸರಿ, ನಿಮ್ಮ ಕಿಡ್ನಿ ಸ್ಟೋನ್ 100% ಕ್ಲಿಯರ್ ಆಗುತ್ತೆ. ಸೊ ಫ್ಯಾಟಿ ಲಿವರ್ ಇಲ್ಲ ಅಲ್ವಾ ಇವಾಗ? ಸೊ ಇಲ್ಲಿ ಕಾನ್ಸೆಪ್ಟ್ಸ್ ಏನಪ್ಪ ಅಂತಂದ್ರೆ, ಇವಾಗ ನೀವು ಫ್ಯಾಟಿ ಲಿವರ್ ಇದೆ ಅಂದ್ರೆ ಆಯಿಲ್ ತಿನ್ನೋದು ಬಿಡಬೇಕು, ಇನ್ನೊಂದೇನೋ ಎಕ್ಸಸೈಸ್ ಮಾಡ್ಬೇಕು ಅನ್ನೋದೆಲ್ಲ ಕಾನ್ಸೆಪ್ಟು. ನಿಮ್ಮ ಲಿವರ್ ಅಲ್ಲಿ ಚಿ ಅಂದ್ರೆ ಪ್ರಾಣಶಕ್ತಿ, ಮೊಮೆಂಟಮ್ ಕಮ್ಮಿ ಆಗಿರುತ್ತೆ. ಸೊ ನಾನು ನಿಮ್ಗೇನು ಮಾಡಿದ್ದೀವಿ, ಈ ಥರ ಒಂದು ಪೆಪ್ಪರು ಇಲ್ಲ ಮೇಥಿ ಸೀಡ್ ಹಾಕಿದೀವಲ್ಲ, ಸೊ ವಿ ಕ್ಯಾನ್ ಕ್ಲಿಯರ್ ದ ಚಿ ಫ್ಲೋ. ಅಂದರೆ ಅಲ್ಲಿ ಏನಾದ್ರು ನಿಮಗೆ ಆ ಬ್ಲಡ್ ಫ್ಲೋ ಆಗಿರ್ಬೋದು, ಎನರ್ಜಿ ಫ್ಲೋ ಆಗಿರೋದು ಸ್ಟಕ್ ಆಗಿದ್ರೆ ಅದನ್ನ ಜಸ್ಟ್ ಬೈ ಅಪ್ಲೈಯಿಂಗ್ ಸೀಡೇ ಕ್ಲಿಯರ್ ಮಾಡ್ಬೋದು. ಇವಾಗ ನಿಮ್ಗೆ ಹೋಗಿದೆ ಅಲ್ಲ ಫ್ಯಾಟಿ ಲಿವರ್, ಇನ್ನು 10 ವರ್ಷ ಆದರೂ ಬರಲ್ಲ. ಯಾಕೆ ಅಂದರೆ ನಾನು ಅಲ್ಲಿರೋ ಎನರ್ಜಿನ ಬ್ಯಾಲೆನ್ಸ್ ಮಾಡಿದ್ದೀನಿ. ಓಕೆ, ಸೊ ಆಲ್ ದ ಬೆಸ್ಟ್, ಚೆನ್ನಾಗಿರಿ, ಒಳ್ಳೇದಾಗಲಿ. ಇನ್ನೊಂದು ಹೇಳ್ಬೇಕು ಡಾಕ್ಟ್ರೆ, ನನ್ನ ಮಗಳಿಗೆ ಪಿ ಸಿ ಓಡಿ ಇತ್ತು, ಸೊ ನಿಮ್ಮ ಹತ್ರನೇ ಕರ್ಕೊಂಡು ಬಂದಿದ್ದೆ. ಈಗ ಅವಳಿಗೂ ಆಲ್ಮೋಸ್ಟ್ ನಾರ್ಮಲ್ ಆಗಿದೆ. ನಾರ್ಮಲ್ ಆಗಿದೆ, ಒಳ್ಳೇದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಥ್ಯಾಂಕ್ ಯು ಯು ವೆರಿ ಮಚ್.